ಈ ಸೈಡು ಬರೀ ಕ್ಯಾರೆಟ್ ತಿನ್ನೋಕ್ಕಾಗುತ್ತೆ. ತಿನ್ನಬೇಕಾದ್ರೆ ನೆಕ್ಸ್ಟ್ ಟೈಮ್ ಇನ್ನ ಮಧ್ಯದಿಂದ ತಿನ್ನಿ, ಕ್ಯಾರೆಟ್ ಅಲ್ವದ ಒಳಗೆ ತಿನ್ನಂಗೆ ಫೀಲ್ ಆಗುತ್ತೆ. ನನಗೆ ಸಕ್ಕತ್ ಇದೆ, ಸಕ್ಕತ್ ಇಷ್ಟ ಆಯಿತು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಜಿ ಪಿಡಿಯಾ. ಸೊ ನಾವಿವತ್ತು ಡಿ ವಿ ಜಿ ರೋಡ್ ಬಸವನಗುಡಿನಲ್ಲಿದ್ದೀವಿ. ಎಲ್ಲಿ ಅಂತಂದರೆ ಹಿಂದೆಗಡೆ ನಿಮಗೆ ತುಂಬ ಕುರುಕ್ ತಿಂಡಿ ಕಾಣಿಸ್ತಾ ಇರುತ್ತೆ. ಹೆಸರೇ ಕುರುಕ್ ತಿಂಡಿ ಕಾಣಿಸ್ತಿದೆ ಅಂದಮೇಲೆ ಅಂಗಡಿ ಹೆಸರು ಕುರುಕ್ ತಿಂಡಿ ಅಂತಲೇ. ಸೊ ಮನೆ ಹೋಳಿಗೆ ಮತ್ತು ಕುರುಕ್ ತಿಂಡಿ ಅಂತ ಅವರ ಅಂಗಡಿ ಹೆಸರು. ನಿಮಗೆ ಡಿ ವಿ ಜಿ ರೋಡಲ್ಲಿ ನೀವು ಇಲ್ಲ ನೆಟ್ಕಲಪ್ಪ ಸರ್ಕಲ್ ಆ ಸೈಡಿಂದ ಬಂದರೂ ಕಾರ್ನರಲ್ಲೇ ಕಾಣಿಸುತ್ತೆ, ಇಲ್ಲ ಭವಾನಿ ಕಂಗನ್ಸ್ ಪಕ್ಕದಲ್ಲೇ ಕಾಣಿಸುತ್ತೆ. ತುಂಬಾ ಫೇಮಸ್ ಮನೆ ಹೋಳಿಗೆ. ಸೊ ನಾವು ಆ ಜಾಗದಲ್ಲಿದ್ದೀವಿ. ಇಲ್ಲಿ ಮನೆ ಹೋಳಿಗೆ ಅಂತ ಹೇಳಿದ್ಮೇಲೆ ಹೋಳಿಗೆ ತುಂಬ ಫೇಮಸ್, ಕುರುಕ್ ತಿಂಡಿ ಅಂತ ಹೆಸರಿಟ್ಟಿದ ಮೇಲೆ ಕುರುಕ್ ತಿಂಡಿನೂ ತುಂಬ ಫೇಮಸ್. ಬಟ್ ನಾವಿವತ್ತು ಹೋಳಿಗೆ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ.
ಕ್ಯಾಶಿಯರ್ ಆಗಿರುವಂತಹ ಪೂರ್ಣಿಮಾ ಅವರು ನಮ್ಮ ಜೊತೆಲಿದ್ದಾರೆ. ಸೊ ಬನ್ನಿ, ಅವ್ರಿಗೆ ಕೇಳಿ ತಿಳ್ಕೊಳ್ಳೋಣ ಈ ಅಂಗಡಿ ಬಗ್ಗೆ ಇನ್ನೂ. ಸೊ ನಮಸ್ಕಾರ ಮೇಡಮ್. ನಮಸ್ಕಾರ. ಸೊ ಇದು ಎಷ್ಟು ಬ್ರಾಂಚಸ್ ಇದೆ ನಿಮ್ಮದು? ನಮ್ಮದು ಬ್ಯಾಂಗ್ಳೂರಲ್ಲಿ 8 ಬ್ರಾಂಚಸ್ ಇದೆ. ನಮ್ಮದು ಹೊರಗಡೆ ಕೂಡ ಇದೆ, ಮೈಸೂರಲ್ಲಿ ಒಂದಿದೆ, ಬೆಳಗಾಮಲ್ಲಿ ಒಂದಿದೆ, ಹುಬ್ಳಿಲಿ 2 ಇದೆ, ಮಂಗಳೂರಲ್ಲಿ 2 ಇದೆ, ಮತ್ತೆ ಬಾಂಬೆಲಿ ಒಂದು ಕೂಡ ಇದೆ. ಬಾಂಬೆಲಿ ಟೋಟಲ್ ಆಗಿ 18 ಔಟ್ಲೆಟ್ಸ್. ಟೈಮಿಂಗ್ಸ್ ಏನು ಮೇಡಮ್? ನಮ್ಮದು 8 to 9:30 ಬೆಳಿಗ್ಗೆ, 8 ಗಂಟೆಯಿಂದ 9:30. ವೀಕೆಂಡ್ ಅಲ್ಲಿ ಕೂಡ ಇರುತ್ತೆ. ಹೌದು, ಸೇಮ್ ಟೈಮಿಂಗ್ಸ್ ಇರುತ್ತೆ. ಆಮೇಲೆ ಇಲ್ಲಿ ಏನೇನು ಫೇಮಸ್? ನಮ್ಮಲ್ಲಿ ಕುರುಕಲು ತಿಂಡಿ ಅಂದ್ರೆ ತುಂಬಾ ಫೇಮಸ್. ಆಲ್ಮೋಸ್ಟ್ ಮಗುವಿಂದ ಹಿಡಿದು ಏಜ್ ಪರ್ಸನ್ ವರೆಗೂ ಇದೆ. ಹೋಳಿಗೆ ತುಂಬಾನೇ, ಹೋಳಿಗೆ ಅಂದ್ರೆ ತುಂಬಾ ಫೇಮಸ್. ಸೊ ಕುರುಕಲು ತಿಂಡಿ ಅಂತ ಬಂದ್ರೆ ಎಲ್ಲ ಬರುತ್ತೆ, ಎಲ್ಲ ತರ. ಇನ್ನು ಫಂಕ್ಷನ್ಗಳಿಗೆ, ಈ ಮದ್ವೆ ಎಂಗೇಜ್ಮೆಂಟ್, ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಗೂ ಕೂಡ ಚಕ್ಲಿ, ದೊಡ್ಡ ದೊಡ್ಡ ಸೈಜ್ ಚಕ್ಲಿ, ಕೋಡ್ಬಳ, ನಿಪ್ಪಟ್ಟು, ರವೆ ಉಂಡೆ, ಪ್ರತಿಯೊಂದು ಅವ್ರು ಯಾವ ಸೈಜ್ ಕೇಳ್ತಾರೆ ಯಾವ ಬಲ್ಕ್ ಆರ್ಡರ್ ಕೂಡ ತಗೊಂಡು ಪ್ಯಾಕ್ ಮಾಡಿಕೊಡ್ತೀವಿ. ಹೌದು, ನಿಮ್ಗೆ ಅವ್ರಿಗೆ ಗಿಫ್ಟ್ ಪ್ಯಾಕ್ ಬೇಕು ಅಂದ್ರೆ ಗಿಫ್ಟ್ ಪ್ಯಾಕ್ ಕೂಡ ಮಾಡಿಕೊಡ್ತೀವಿ. ಆಮೇಲೆ ಈ ಹಬ್ಬಗಳಿಗೆ ಸ್ವಲ್ಪ ಬಲ್ಕ್ ಬೇಡ, ಸ್ವಲ್ಪ ಕ್ವಾಂಟಿಟಿನಲ್ಲಿ ಬೇಕು ಅಂದ್ರೆ ಅದು ಮಾಡಿಕೊಡ್ತೀವಿ. ಹೌದು. ಮತ್ತೆ ಕಾಂಟ್ಯಾಕ್ಟ್ ಯಾವಾಗ ಹೇಗೆ ಮಾಡಬೇಕು ನಿಮ್ಮನ್ನ? ಮತ್ತೆ ಆ ಥರ ಆರ್ಡ್ರ್ ಕೊಡಬೇಕು ಅಂದರೆ ಎಷ್ಟು ದಿನಕ್ಕೆ ಮುಂಚೆ ನಿಮ್ಗೆ ಆರ್ಡ್ರ್ ಕೊಡ್ಬೇಕು? ನಮಗೆ ಬಲ್ಕ್ ಆರ್ಡರ್ ಅಂತ ಬಂದರೆ ಹೋಳಿಗೆಗೆಲ್ಲ 1 hour to 2 hourಗೆಲ್ಲ ಮಾಡಿಕೊಡ್ತೀವಿ, 100 ಗೆ ಆದರೆ. ಸೊ ಜಾಸ್ತಿ ಇನ್ನೂ ಬೇಕಂದರೆ ಇಲ್ಲಿ ಕುರುಕಲು ತಿಂಡಿ ಬೇಕು ಅಂದರೆ 1-3 days ಬ್ಯಾಕ್, 3 days ಮುಂಚೆ ನಿಮಗೆ ಹೇಳಿದ್ರೆ ಮಾಡಿಕೊಡ್ತೀವಿ. ಸೊ ಫೋನ್ ನಂಬರ್ ಎಲ್ಲ ನಾವು ಡಿಸ್ಕ್ರಿಪ್ಷನ್. ಹೌದು, ಇದೆ. ಓಕೆ, ನಾವು ಕೊಟ್ಟಿರ್ತೀವಿ. ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್. ಮೂರು ತರ ಹೋಳಿಗೆ ತಗೊಂಡಿದೀವಿ. ಇನ್ನೊಂದು ಬಿಳಿ ಹೋಳಿಗೆ ಅಂತ ಸಿಗುತ್ತೆ, ಅದು ಲಾಸ್ಟಲ್ಲಿ ತಿನ್ನೋಣ ಅಂತ. ಅದು ಬರೀ ವೀಕೆಂಡಲ್ಲಿ ಮಾತ್ರ ಸ್ಪೆಷಲ್ ಅಂತೆ. ಸೊ ಅದನ್ನು ಲಾಸ್ಟಲ್ಲಿ ತಿನ್ನೋಣ ಅಂತ. ಈಗ ನನ್ನ ತಟ್ಟೆಯಲ್ಲಿ 50-50 ಹೋಳಿಗೆ ಅಂತ ಇದು ಇದು ಅರ್ಧ ಕ್ಯಾರೆಟು ಮತ್ತು ಅರ್ಧ ಕೋವಾ ಹಾಕಿ ಮಾಡಿರ್ತಾರೆ. ಇದು ಜ್ಯಾಕ್ ಫ್ರೂಟ್ ಹೋಳಿಗೆ ಅಂತ. ಇದು ಕೂಡ ಬರೀ ಸೀಸನ್ ಟೈಮಲ್ಲಿ ಮಾತ್ರ ಸಿಗುತ್ತಂತೆ. ಮ್ಯಾಂಗೋ ಹೋಳಿಗೆ ಕೂಡ ಸಿಗುತ್ತೆ. ನಾವೆಲ್ಲ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ನನಗೆ ಜ್ಯಾಕ್ ಫ್ರೂಟ್ ಇಷ್ಟ ಅಂತ ಜ್ಯಾಕ್ ಫ್ರೂಟ್ ಹೋಳಿಗೆ ತೊಗೊಂಡಿದ್ದೀನಿ. ಆಮೇಲೆ ಇದು ಬಾದಾಮಿ ಹೋಳಿಗೆ, ಇಲ್ಲಿ ಇದು ತುಂಬ ಫೇಮಸ್ಸು ಬಾದಾಮಿ ಹೋಳಿಗೆ. ನಾವು ಬಾದಾಮಿ ಹೋಳಿಗೆ ತೊಗೊಂಡಿದ್ದೀವಿ. ಫಸ್ಟು ನಾನು ಈಗ 50-50 ಹೋಳಿಗೆ ತೊಗೊತೀನಿ, ತಿಂದು ಟೇಸ್ಟ್ ಮಾಡೋಣ. 50-50 ಅಲ್ವಾ, ಎರಡೂ ಬರೋ ಥರ 50-50 ಮಧ್ಯದಲ್ಲಿ ತೆಗೆದು ತಿನ್ನೋಣ. ಇದು ಹೆಂಗಪ್ಪ ಇದೆ ಅಂದರೆ, ಕ್ಯಾರೆಟ್ ಹಲ್ವಾನ ಒಳಗಡೆ ಹಾಕಿಬಿಟ್ಟು ತಿನ್ನಂಗಿದೆ. ಬರೀ ನೀವು ಈ ಸೈಡು ನಿಮಗೆ ಕ್ಯಾರೆಟ್ ಫೀಲ್ ಬರುತ್ತೆ, ಈ ಸೈಡು ಕೋವಾ ಫೀಲ್ ಬರುತ್ತೆ. ಎರಡೂ ಮಧ್ಯದಿಂದ ತಿಂದಿರೋದ್ರಿಂದ ಎರಡು ಮಿಕ್ಸ್ ಆಗಿ ಕ್ಯಾರೆಟ್ ಹಲ್ವದ್ದು ಹೋಳಿಗೆ ತಿನ್ನಂಗೆ ಫೀಲ್ ಆಗ್ತಿದೆ. ಸಿಂಪಲ್ ಪ್ರಿಪ್ರೇಷನ್, ಸಕ್ಕತ್ತಾಗಿದೆ. ತುಂಬ ಸ್ವೀಟ್ ಇಲ್ಲ ಹೋಳಿಗೆ, ಅಷ್ಟೊಂದು ಸ್ವೀಟ್ ಇಲ್ಲ. ಆಮೇಲೆ ತುಪ್ಪ ಚೆನ್ನಾಗಿ ಹಾಕಿದ್ದಾರೆ, ತುಪ್ಪದ ಘಮ ಹಂಗೆ ಬರುತ್ತೆ. ಈ ಸೈಡು ವೈಟ್ ಇರೋದು ಫುಲ್ ಕೋವಾ ಟೇಸ್ಟ್ ಬರ್ತಾ ಇದೆ. ಈ ಸೈಡ್ ತಿಂದರೆ ಈ ಸೈಡು ಬರೀ ಕ್ಯಾರೆಟ್ ತಿನ್ನಂಗಾಗತ್ತೆ. ತಿನ್ನಬೇಕಾದ್ರೆ ನೆಕ್ಸ್ಟ್ ಟೈಮಿಂದ ಮಧ್ಯದಿಂದ ತಿನ್ನಿ, ಕ್ಯಾರೆಟ್ ಹಲ್ವದ ಒಳಗೆ ತಿನ್ನಂಗೆ ಫೀಲ್ ಆಗುತ್ತೆ. ನನಗೆ ಸಕ್ಕತ್ತಾಗಿದೆ, ಸಕ್ಕತ್ತ ಇಷ್ಟ ಆಯಿತು. ಫ್ಲೋರ್ನಲ್ಲಿದ್ದೀವಿ ಈಗ. ನೆಕ್ಸ್ಟು ಬರೀ ಸೀಸನಲ್ಲಿ ಮಾತ್ರ ಸಿಗೋವಂಥದ್ದಂತೆ ಹಲ್ಸಿನೆಣ್ಣಿನ ಹೋಳಿಗೆ. ಹೋಳಿಗೆನ ಯಾವಾಗಲೂ ಮಧ್ಯದಿಂದ ತೆಗೆದು ತಿನ್ನಬೇಕು, ಆವಾಗ ಮಧ್ಯದಲ್ಲಿ ಹೂರ್ಣ ಚೆನ್ನಾಗಿ ಸಿಗುತ್ತೆ. ನಿಮಗೆ ಹೋಳಿಗೆ ತಿಂತಿದ್ದೀರಾ ಅನ್ನೋ ಫೀಲಿಂಗೇ ಬರಲ್ಲ, ಹಲ್ಸಿನಣ್ಣಿನ ರಸಾಯನ ತಿನ್ನಂಗೆ ಫೀಲ್ ಆಗ್ತಾ ಇದೆ ನನಗೆ ಆ್ಯಕ್ಚುಲಿ. ಈ ನಮ್ಮೂರ ಕಡೆ ಜಾತ್ರೆ ಮಾಡಿದಾಗ ರಸಾಯನ ಕೊಡ್ತಾರೆ, ಬಾಳೆನೆಲ್ಲ ಹಾಕಿ, ಹಲಸಿನೆಣ್ಣು ಕಾಯಿ ಎಲ್ಲ ಹಾಕಿ, ಸೇಮ್ ಅವೇ ಟೇಸ್ಟ್ ಕೊಡುತ್ತೆ. ಹಲಸಿನೆಣ್ಣಿನ ಸ್ಮೆಲ್ಲು ಡಾಮಿನೇಟ್ ಮಾಡುತ್ತೆ ಚೆನ್ನಾಗೆ.
ಯಾರ್ಯಾರು ಹಲಸಿನ ಹಣ್ಣಿನ ಲವರ್ಸ್ ಇದ್ದೀರಾ ಹೇಳಿ. ನನಗೆ ತುಂಬ ಇಷ್ಟ ಹಲಸಿನ ಅಂದರೆ ಸಕಲ ಇದೆ. ಸೊ ಈಗ ನೆಕ್ಸ್ಟು ಇಲ್ಲಿನ ಸಖತ್ತು ಫೇಮಸ್ಸು ಹೋಳಿಗೆ ಅಂದರೆ ನಾವು ಓನರ್ ಕೇಳಿದಾಗ ಅವರು ರೆಕಮೆಂಡ್ ಮಾಡಿದ್ದು, ಸಾರಿ ಅಂಗಡಿನಲ್ಲಿರೋರು ಕೇಳಿದಾಗ ರೆಕಮೆಂಡ್ ಮಾಡಿದ್ದು ಬಾದಾಮಿ ಹೋಳಿಗೆ. ಸೊ ಇದನ್ನು ಟೇಸ್ಟ್ ಮಾಡೋಣ. ಯಾವುದು ನನಗೆ ಮೇಯ್ನಾಗೆ ಮುಖಕ್ಕೆ ಕೊಡಿಯೋ ಅಷ್ಟು ಸ್ವೀಟೆಲ್ಲ ಇಲ್ಲ, ಸ್ವೀಟ್ ನಾರ್ಮಲ್ ಸ್ವೀಟು ಬ್ಯಾಲೆನ್ಸ್ಡ್ ಆಗಿದೆ ಎಲ್ಲನೂ. ಆ್ಯಂಡ್ ಹೋಳಿಗೆ ಯಾವಾಗಲೂ ಮಧ್ಯದಲ್ಲೇ ತೆಗೆದು ತಿನ್ಬೇಕ್ರಿ, ಯಾವಾಗೇ ಸಕತ್ತಾಗಿರುತ್ತೆ. ನಿಮಗೆ ಇದು ತಿಂದ ತಕ್ಷಣ ಈ ಹೋಳಿಗೆನಲ್ಲಿ ಬಾಯಿ ಗೊತ್ತಾಗಲ್ಲ ಏನು ಹೋಳಿಗೆ ಅಂತ ಅಂದ್ಬಿಟ್ಟು, ಆಮೇಲೆ ಲೈಟಾಗಿ ಗೊತ್ತಾಗುತ್ತೆ ಬಾದಾಮಿದು ಸ್ಮೆಲ್ಲೆಲ್ಲನೂ. ಸೊ ಹೋಳಿಗೆ ಮಾತ್ರ ಸೂಪರ್. ನಾನು ಯೂಶ್ವಲಿ ನಾನು ಅಷ್ಟೊಂದು ಸ್ವೀಟ್ ಎಲ್ಲ ಇಷ್ಟಪಟ್ಟು ತಿನ್ನಲ್ಲ, ಬಟ್ ಸ್ವೀಟ್ ತಿಂತೀನಿ ಅಂತ ಬಂತು ಅಂದರೆ ನಾವು ಸೌತ್ ಇಂಡಿಯನ್ಸು ಹೋಳಿಗೆನ ಮಾತ್ರ ಮಿಸ್ ಮಾಡಲ್ಲ. ಸಕ್ಕತ್ತಾಗಿದೆ, ಮೂರೂ ಹೋಳಿಗೆನೂ ಮಸ್ಟ್ ಟ್ರೈ. ಇದು ಬಿಟ್ಟು ನಿಮಗೆ ಇಲ್ಲಿ ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ, ಗುಲ್ಕನ್ ಹೋಳಿಗೆ, ಪೈನಾಪಲ್ ಹೋಳಿಗೆ, ಹೋಳಿಗೆಲ್ಲೇ ಎಷ್ಟೊಂದು ವೆರೈಟಿ ಬರುತ್ತೆ. ನಾವು ಕಾಯಿ ಹೋಳಿಗೆ ಬೇಳೆ ಹೋಳಿಗೆ ಎಲ್ಲರ ಮನೆಯಲ್ಲೂ ಮಾಡ್ತಿರ್ತೀವಿ, ನಮ್ಮ ಮನೆಯಲ್ಲೂ ಮಾಡ್ತಾರೆ. ಸಮಥಿಂಗ್ ಸ್ಪೆಷಲ್, ಸಮಥಿಂಗ್ ಡಿಫ್ರೆಂಟ್ ಅನ್ನೋದನ್ನು ಟ್ರೈ ಮಾಡಬೇಕು ಅಂತ ಇತ್ತು ನನಗೆ. ಅದರಿಂದ ನಾನು ಈ ಮೂರು ಹೋಳಿಗೆನ ತೊಗೊಂಡಿದ್ದೆ. ಮೂರು ಕೂಡ ಸೂಪರ್ ಆಗಿದೆ, ವೆರಿ ನೈಸ್. ಇದು ಬಿಳಿ ಹೋಳಿಗೆ ಅಂತ ಅಂತೇಳಿ ಬರೀ ವೀಕೆಂಡಲ್ಲಿ ಮಾತ್ರ ಸಿಗುತ್ತಂತೆ. ನಾನಂತೂ ಇದುವರೆಗೂ ಎಲ್ಲೂ ತಿಂದಿಲ್ಲ. ಹೋಳಿಗೆ ಅಂದರೆ ನನ್ನ ಮೈಂಡಲ್ಲಿ ಬರೀ ಸ್ವೀಟ್ ಅಂತ ಮಾತ್ರ ಇರೋದು, ಬಟ್ ಇಲ್ಲಿ ಖಾರ ಕೊಟ್ಟಿದ್ದಾರೆ, ನನಗೂ ಇದು ಹೊಸ ಥರ ಅನ್ನಿಸ್ತಿದೆ. ನಾನು ಫಸ್ಟ್ ಟೈಮೇ ತಿಂತಾ ಇರೋದು ಇದನ್ನು, ತಿಂದು ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ನನಗೂ ಇದು ಹೊಸ ಟೇಸ್ಟೇ. ಸ್ವಲ್ಪ ಮೇಲೆ ತುಪ್ಪ ಎಲ್ಲ ಹಾಕಿದ್ದಾರೆ, ಎಕ್ಸ್ಟ್ರಾ ಮೇಲೆ ತುಪ್ಪ ಬೇರೆ ಹಾಕ್ಕೊಟ್ರು. ಇದು ಈರುಳ್ಳಿ, ಕ್ಯಾಪ್ಸಿಕಮ್, ಕಾಯಿ ಬೇಸ್ ಗ್ರೇವಿ ಅನ್ಕೊಂತೀನಿ. ನಾನು ಏನಪ್ಪ ಇದು ಹೆಂಗಿದೆ ಕನಕದಲ್ಲಿ ಇದು ಮಾಡಿರೋದು ಅಂತ ಅಂದ್ಕೊಂಡೆ, ಬಟ್ ತಿಂದ ತಕ್ಷಣ ಆ ಗ್ರೇವಿ, ಕ್ಯಾಪ್ಸಿಕಮ್ಮು ಮತ್ತು ಆ ಈರುಳ್ಳಿ ಇದು ಘಮ, ಸಕ್ಕರೆ ಇದೆ, ಜೀರಿಗೆ ಹಾಕಿರೋದು, ಬಾಯಲ್ಲಿ ಸ್ಪ್ರೆಡ್ ಆಗುತ್ತೆ, ಸಕ್ಕರೆ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಇದು ನಿಮಗೆ ವೀಕೆಂಡಲ್ಲಿ ಮಾತ್ರನೇ ಸಿಗೋದಂತೆ. ಸೊ ವೀಕೆಂಡಲ್ಲಿ ಬಂದಾಗ ಹೋಳಿಗೆ ತಿಂದಾದಮೇಲೆ ದಯವಿಟ್ಟು ಸ್ವೀಟ್ ಜಾಸ್ತಿ ಆಯಿತು ಅಂತ ಅನಿಸೋರಿಗೆ ಈ ಹೋಳಿಗೆ ತಿನ್ನಿ, ಸಕ್ಕತ್ ಇಷ್ಟ ಆಗುತ್ತೆ, ಸಕ್ಕತ್ ಆಗಿದೆ. ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ BMH. ಸೊ ಏನಿದು ಚಿಕ್ಕ ಹೆಸರು ಹೇಳ್ಬಿಟ್ಟೆ ಅಂತ ಅನ್ಕೋಬೇಡಿ, ಮನೆ ಹೋಳಿಗೆ ಅವ್ರದ್ದು ಲೋಗೋ ಇದು BMH ಅಂತ ಅಂದ್ಬಿಟ್ಟು. ದಯವಿಟ್ಟು ಯಾರಾದರೂ ಹೋಗ್ತೀರಾ ಅಂದರೆ ಅವರ ಲೋಗೋನ ನಾವು ಹಾಕಿರ್ತೀವಿ, ಅದನ್ನ ನೋಡ್ಕೊಂಡು ಹೋಗಿ. ಸೊ ಎಷ್ಟೊಂದು ಹೋಳಿಗೆ ಮನೆಗಳಿದೆ ಬೆಂಗಳೂರಲ್ಲಿ, ಬಟ್ ಸ್ಪೆಸಿಫಿಕ್ಕಾಗಿ ಅವರು BMH ಅಂತ ಅವರು ಲೋಗೋದಲ್ಲಿ ಇಟ್ಟಿದ್ದಾರೆ, ಅದನ್ನು ನೋಡಿಕೊಂಡು ಹೋಗಿ. ಮತ್ತು ಇನ್ನೇನು ಹಬ್ಬ ಬರ್ತಾ ಇದೆ, ಶ್ರಾವಣ. ಸೊ ತುಂಬ ಜನ ವರ್ಕೋಹಾಲಿಕ್ಸ್ ಇದ್ದೀವಿ, ಯಾರಿಗೂ ಮನೇಲಿ ಒಬ್ಬಟ್ಟೆಲ್ಲ ಮಾಡೋಕ್ಕೆ ಟೈಮ್ ಇರೋಲ್ಲ, ಅಂಥವ್ರಿಗೆ ಇಲ್ಲಿ ಬಲ್ಕಾಗಿ ಕೂಡ ಅವರು ಹೋಳಿಗೆ ಎಲ್ಲ ಮಾಡಿಕೊಡ್ತಾರೆ. ಫಂಕ್ಷನ್ಗಳಿಗೆ ಹೋಳಿಗೆ ಮಾಡಿಕೊಡ್ತಾರೆ. ಯಾವ್ದಾದ್ರೂ ನಾಮಕರಣ, ಚಿಕ್ಕ ಪುಟ್ಟ ನಾಮಕರಣ, ಚಿಕ್ಕ ಪುಟ್ಟ ಫಂಕ್ಷನ್, ನಾಮಕರಣ ಏನಾದರೂ ಇಲ್ಲಿ ಅವರು ಹೋಳಿಗೆ ಏನೇ ಕುರುಕು ತಿಂಡಿ ಆದ್ರೂ ಮಾಡಿಕೊಡ್ತಾರೆ. ಆದರೆ ಹೋಳಿಗೆ ಮಾಡಿಸ್ಬೇಕು ಅನ್ನೋರು ಒಂದು 2 hours ಮುಂಚೆ ನೀವು ಹೇಳಿದ್ರೂ ಮಾಡಿಕೊಡ್ತಾರೆ. ನಿಮಗೆ ಕುರುಕು ತಿಂಡಿ ಆ ಥರದ್ದೆಲ್ಲ ಬೇಕು ಅಂದರೆ ಒಂದು 3 days ಮುಂಚೆ ಹೇಳಿದ್ರೆ ಮಾಡಿಕೊಡ್ತಾರೆ. ಜೊತೆಗೆ ಅವರೇ ಗಿಫ್ಟ್ ಪ್ಯಾಕ್ ಕೂಡ ಮಾಡಿಕೊಡ್ತಾರೆ. ಇದೊಂದು ಒಳ್ಳೆ ವಿಚಾರ, ಯಾಕಂದರೆ ಗಿಫ್ಟ್ ಎಲ್ಲ ರ್ಯಾಪ್ ಮಾಡೋಷ್ಟು ಟೈಮ್ ಇರೋಲ್ಲ, ಅವರೇ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ನಿಮಗೆ ತಲುಪಿಸ್ತಾರೆ ಕೂಡ. ಸೊ ಹೋಪ್ ನಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ನಾನು ಅನ್ಕೋತೀನಿ. ಇದೇ ಥರ ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಬರ್ತಾ ಇರುತ್ತೆ, ಇನ್ನೂ ಒಳ್ಳೊಳ್ಳೆ ತಿಂಡಿನ ತಿಂದು ಟೇಸ್ಟ್ ಮಾಡ್ತಾ ಇರೋಣ.
ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ವೆಜಿಪೀಡಿಯಾನ ಇನ್ನೂ ಚೆನ್ನಾಗಿ ಬೆಳೆಸಿ. ತುಂಬ ಧನ್ಯವಾದಗಳು ಎಲ್ಲರಿಗೂ. ಸೊ ಈ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿದಂತಹ ಅಂಗಡಿ ಮ್ಯಾನೇಜರ್ ಆಗಿರ್ಬೋದು, ಕ್ಯಾಶಿಯರ್ ಆಗಿರ್ಬೋದು, ಸ್ಟಾಫ್ಸ್ ಆಗಿರ್ಬೋದು, ನಾನು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅಫ್ಕೋರ್ಸ್ ತುಂಬ ಕಷ್ಟ ಆಗುತ್ತೆ, ನೀವು ಮಾಡಬೇಕಾದ್ರೆ ನಾವು ಬಂದು ನಿಂತು ತೋರಿಸ್ಬೇಕಾದ್ರೆ ನಮ್ಮನ್ನು ಅಡ್ಜಸ್ಟ್ ಮಾಡಿಕೊಂಡು ನೀವು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದಕ್ಕೆ ನಾವು ಯಾವಾಗಲೂ ಚಿರಋಣಿಗಳಾಗಿರ್ತೀವಿ. ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲ ಸಪೋರ್ಟ್ಗೂ. Like, share, subscribe.